ಕಾವೇರಿ ವಿಚಾರಕ್ಕಾಗಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಒಂದೇ ವಾರದಲ್ಲಿ ಎರಡು ಬಂದ್ಗಳು ಕೂಡ ಆಗ್ತಾ ಇರುವಂತದ್ದು ಸದ್ಯ ಇವತ್ತು ಕರ್ನಾಟಕ ಬಂದ್ಗೆ ಕರೆ ನೀಡಿದ್ದಾರೆ ಹೀಗಾಗಿ ಸದ್ಯ ನಾನು ಈಗ ಆನಂದರಾವ್ ಸರ್ಕಲ್ ಬಳಿ ಇದ್ದೀನಿ ಹೋಟೆಲ್ ಮಾಲೀಕರ ಸಂಘವು ಕೂಡ ಇವತ್ತಿನ ಕರ್ನಾಟಕ ಬಂದ್ಗೆ ಸಂಪೂರ್ಣವಾಗಿ ಬೆಂಬಲವನ್ನು ಸೂಚಿಸಿದೆ ಹೀಗಾಗಿ ನೀವು ನೋಡಬಹುದು ಸದ್ಯ ಆನಂದರಾವ್ ಸರ್ಕಲ್ನ ಭಾಗದಲ್ಲಿ ಇರುವಂತಹ ಫೇಮಸ್ ಹೋಟೆಲ್ಗಳಾಗಿರಬಹುದು ಜೊತೆಗೆ ಅನೇಕ ಅಂಗಡಿ ಮುಂಗಟ್ಟುಗಳು ಕೂಡ ಬಂದಾಗಿರುವಂತದ್ದು ಯಾಕೆಂದ್ರೆ ಸದ್ಯಕ್ಕೆ ಈ ಕಳೆದ ಎರಡು ದಿವಸಗಳಿಂದ ನಡೆದಂತಹ ಬೆಂಗಳೂರು ಬಂದಲ್ಲೂ ಕೂಡ ಹೋಟೆಲ್ ಮಾಲೀಕರ ಸಂಘ ಮತ್ತು ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ ರಾಜ್ಯ ಕರ್ನಾಟಕ ಹೋಟೆಲ್ ಮಾಲೀಕರ ಸಂಘವು ಕೂಡ ಈ ಒಂದು ಕಾವೇರಿ ವಿಚಾರಕ್ಕಾಗಿ ಸಂಪೂರ್ಣವಾದಂತಹ ಬೆಂಬಲವನ್ನು ನೀಡಿದ್ವು ಹೀಗಾಗಿ ಸದ್ಯ ಹೋಟೆಲ್ಗಳು ಕೂಡ ಈ ಗಾಂಧಿನಗರ ಸುತ್ತಮುತ್ತ ಆಗಿರ್ಬೋದು ಮತ್ತು ಆನಂದರಾವ್ ಸರ್ಕಲ್ ಸುತ್ತಮುತ್ತ ಆಗಿರ್ಬೋದು ಎಲ್ಲವೂ ಹೋಟೆಲ್ಗಳು ಕೂಡ ಹೋಟೆಲ್ ಅಷ್ಟೇ ಅಲ್ಲದೇ ಇಲ್ಲಿರುವಂತಹ ಸುತ್ತಮುತ್ತಲಿನ ಅಂಗಡಿ ಮುಗ್ಗಟ್ಟುಗಳು ಕೂಡ ಬಂದಾಗಿರುವಂಥದ್ದು. ಇನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಚಿತ್ರಣ ಹೇಗಿದೆ ಆನಂದರಾವ್ ಸರ್ಕಲ್ನ ಭಾಗದಲ್ಲಿ. ಸದ್ಯ ಈ ಒಂದು ವೇಳೆಯಲ್ಲಿ ಕೆಲವೊಂದಿಷ್ಟು ಆಟೋಗಳ ಸಂಚಾರ ಸಹಜವಾಗಿ ಆಟೋಗಳ ಓಡಾಟ ಇದೆ. ಇನ್ನು ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಬೆಂಗಳೂರಿಗೆ ಬರುವಂತಹ ಖಾಸಗಿ ಬಸ್ಗಳಿದ್ದಾವೆ ಅವು ಬೆಂಗಳೂರಿಗೆ ಬರ್ತಾ ಇದೆ. ಪ್ರಮುಖವಾಗಿ ಕೆಲವೊಂದಿಷ್ಟು ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8038837000. ಬೇರೆ ಬೇರೆ ಏರಿಯಾಗಳಿಗೆ ಹೋಗುವಂಥವ್ರು ಇಲ್ಲಿ ಇಳಿದು ಬೇರೆ ಬೇರೆ ಸ್ಥಳಗಳಿಗೆ ಹೋಗುವಂಥವ್ರು ಮೆಜೆಸ್ಟಿಕ್ ನಿಲ್ದಾಣಕ್ಕೆ ಹೋಗುವಂಥವ್ರು ಕೂಡ ಇಲ್ಲಿ ಆಟೋಗಳನ್ನು ಬಳಸ್ತಾರೆ. ಹೀಗಾಗಿ ಕೆಲವೊಂದಿಷ್ಟು ಆಟೋಗಳ ಸಂಚಾರ ಇದೆ. ಆದರೆ ಸದ್ಯಕ್ಕೆ ಈ ಒಂದು ಸರ್ಕಲ್ನ ಸುತ್ತಮುತ್ತ ಭಾಗದಲ್ಲಿ ನಾನು ತೋರಿಸ್ತಾ ಹೋಗ್ತಿರುವಂಥ ಚಿತ್ರಗಳನ್ನ ನೋಡಿದಾಗ ಹೋಟೆಲ್ಗಳಾಗಿರ್ಬೋದು ಕೆಲವೊಂದಿಷ್ಟು ಕಾಂಡಿಮೆಂಟ್ಸ್ಗಳಾಗಿರ್ಬೋದು ಬೇಕರಿಗಳಾಗಿರ್ಬೋದು ಎಲ್ಲವೂ ಕೂಡ ಬಂದಿರುವಂಥದ್ದು. ಇನ್ನು ಸರ್ಕಲ್ನ ಚಿತ್ರಣ ಅಂದರೆ ಖಾಸಗಿ ಬಸ್ಗಳ ಓಡಾಟ ಇದೆ. ಬೇರೆ ರಾತ್ರಿ ನಿನ್ನೆ ರಾತ್ರಿ ಹೊರಟಿರುವಂಥ ಬಸ್ಗಳು ಇವತ್ತು ಬೆಂಗಳೂರಿನ ತಲುಪಿರುವಂಥ ಬಸ್ಗಳು ಈ ಒಂದು ನಿಲ್ದಾಣಕ್ಕೆ ಬರ್ತಾ ಇವೆ. ಅಂದರೆ ಆನಂದರಾವ್ ಸರ್ಕಲ್ನ ಭಾಗದಲ್ಲಿ ಬರ್ತಾ ಇವೆ. ಇಲ್ಲಿಂದ ಜನರು ಕೂಡ ಬೇರೆ ಬೇರೆ ಏರಿಯಾಗಳಿಗೆ ಹೋಗುವಂಥವ್ರು ಬೇರೆ ಬೇರೆ ಸ್ಥಳಗಳಿಗೆ ಸಂಚಾರ ಮಾಡುವಂಥವ್ರು ಕೂಡ ಮಾಡ್ತಾರೆ. ಇನ್ನು ಇವತ್ತು ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಪ್ರಮುಖ ಜಂಕ್ಷನ್ಗಳಾಗಿರ್ಬೋದು ಸರ್ಕಲ್ ಭಾಗಗಳಾಗಿರ್ಬೋದು ಪೊಲೀಸ್ ಬಂದೋಬಸ್ತ್ ಅನ್ನು ಹಾಕಿರುವಂಥದ್ದು ಜೊತೆಗೆ ಪೊಲೀಸರನ್ನು ಕೂಡ ಸರ್ಕಾರಗಳಿಗೆ ನಿಯೋಜನೆ ಮಾಡಿರುವಂಥದ್ದು. ಅಂದರೆ ಯಾವುದೇ ರೀತಿಯಂಥ ಅಹಿತಕರ ಘಟನೆ ನಡೆದಿರಲಿ ಅನ್ನೋದ್ರ ದೃಷ್ಟಿಕೋನದಿಂದ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳುವ ಉದ್ದೇಶಕ್ಕಾಗಿ ಸಾಕಷ್ಟು ಬಂದೋಬಸ್ತನ್ನು ಕೂಡ ಕೈಗೊಂಡಿರುವಂಥದ್ದು. ಇನ್ನು ಸರ್ಕಲ್ನ ಮುಂಭಾಗದಲ್ಲಿ ಸದ್ಯದ ಚಿತ್ರಣ ನೋಡಿದಾಗ ವಾಹನಗಳ ಸಂಖ್ಯೆಯಲ್ಲಿ ಸಾಕಷ್ಟು ವಿರಳತೆ ಕಂಡು ಬರ್ತಾ ಇದೆ. ಯಾಕೆಂದರೆ ಸಾಮಾನ್ಯವಾಗಿ ಈ ವೇಳೆಗೆ ಆಗಲೇ ಈ ಭಾಗದಲ್ಲಿ ಸಾಕಷ್ಟು ವಾಹನಗಳ ಸಂಚಾರ ಇರ್ತಾ ಇತ್ತು, ಜನರ ಓಡಾಟ ಕಂಡು ಬರ್ತಾ ಇತ್ತು, ಬ್ಯುಸಿ ಟ್ರಾಫಿಕ್ ಎಲ್ಲವೂ ಇರ್ತಾ ಇತ್ತು. ಆದರೆ ಸದ್ಯ ಸಾಲು ಸಾಲುಗಳು ರಜೆ ಒಂದು ಕಡೆ ಆದರೆ ಇನ್ನು ಕರ್ನಾಟಕ ಬಂದ ಎಫೆಕ್ಟ್ ಸದ್ಯಕ್ಕೆ ತಟ್ಟಿರುವಂಥದ್ದು. ಹೀಗಾಗಿ ಸದ್ಯ ಈ ಒಂದು ಭಾಗದಲ್ಲಿ ನೀವು ನೋಡಬಹುದು ಯಾವ ರೀತಿಯಾದಂಥ ವಾಹನಗಳ ಸಂಚಾರ ಇದೆ. ದೈನಂದಿನ ದಿನಮಾನಗಳಲ್ಲಿ ದೈನಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳ ಓಡಾಟ ಇರ್ತಾ ಇತ್ತು, ಜೊತೆಗೆ ಸಾಕಷ್ಟು ಜನರಿಂದ ತುಂಬಿ ತುಳುಕ್ತಾ ಇತ್ತು. ಆದರೆ ಇವತ್ತು ಕರ್ನಾಟಕ ಬಂದ ಹಿನ್ನೆಲೆಯಲ್ಲಿ ವಾಹನಗಳ ಸಂಖ್ಯೆಯಲ್ಲೂ ಕೂಡ ಕಡಿಮೆ ಆಗಿರುವಂಥದ್ದು, ಜೊತೆಗೆ ಸಾಕಷ್ಟು ಅಂಗಡಿ ಮುಗ್ಗಟ್ಟುಗಳು ಕೂಡ ಈ ಭಾಗದಲ್ಲಿ ವ್ಯಾಪಕವಾದಂತಹ ಬೆಂಬಲವನ್ನು ಕೊಟ್ಟಿರುವುದರಿಂದ ಒಳ್ಳೆಯ ಪ್ರತಿಕ್ರಿಯೆ ಕೂಡ ಸಿಗ್ತಾ ಇರುವಂಥದ್ದು ಸದ್ಯದ ವಾತಾವರಣ. ಕ್ಯಾಮರಾಮ್ಯಾನ್ ಗಣೇಶ್ ಪ್ರಸಾದ್ ಜೊತೆ ವಿನಯ್ ಕುಮಾರ್ ಕಾಶಪ್ಪ, ನಾವು ಟಿವಿ 9 ಬೆಂಗಳೂರು.